ಲಕ್ಷಾಂತರ ರಾಜ್ಯ ಬಂದ್ರು ಅಂತ ಸಂಭ್ರಮಿಸುವಂತ ವಿಷಯನೂ ಅಲ್ಲ. ಕೊಲೆ ಮಾಡಿರೋ ವ್ಯಕ್ತಿನ ಸಂಭ್ರಮಿಸ್ತಾ ಇದ್ದೀರಾ, ಕೊಲೆ ಆಗಿರೋ ವ್ಯಕ್ತಿ ಮಹಾತ್ಮನ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. 131 ದಿನಗಳ ಬಳಿಕ ದರ್ಶನ್ ಸರ್ಗೆ ಬೇಲ್ ಸಿಕ್ಕಿದೆ, ಅದು ಮೆಡಿಕಲ್ ರೀಸನ್ ಮೇಲೆ. ತುಂಬಾ ಜನಗಳು ಇದನ್ನ ಸಂಭ್ರಮಿಸ್ತಾ ಇದಾರೆ. ರಚಿತಾರಾಮ್ ಅವರು ವಿಡಿಯೋ ಹಾಕಿದ್ದಾರೆ, ಕಾಲಾಯ ತಸ್ಮೈ ನಮಃ ಅಂತ. ಕೆಲವರು ಇನ್ನು ಏನೇನೋ ಪೋಸ್ಟ್ ಗಳು ಹಾಕ್ತಿದ್ದಾರೆ. ಆದ್ರೆ ದರ್ಶನ್ ಸರ್ 131 ದಿನಗಳ ಆದ್ಮೇಲೆ ಆಚೆ ಬಂದಿರೋದು, ಇದು ಒಂಥರ ಜೈಲೊಳಗಡೆ ಇದ್ದಂಗೆ ಲೆಕ್ಕ. ಯಾಕೆಂತಂದ್ರೆ ಪಬ್ಲಿಕ್ ಅಪಿಯರೆನ್ಸ್ ಆಗಂಗಿಲ್ಲ, ಔಟ್ ಸೈಡ್ ಕಂಟ್ರಿಗಳಿಗೆ ಹೋಗಂಗಿಲ್ಲ, ಪಾಸ್ಪೋರ್ಟ್ ನ ಸರೆಂಡರ್ ಮಾಡಕ್ ಹೇಳಿದರೆ, ಮೀಡಿಯಾ ಮುಂದೆ ಬರಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ, ಬರೀ ಹಾಸ್ಪಿಟಲ್ ಮನೆ ಎರಡೇ. ಅಭಿಮಾನಿಗಳು ತುಂಬಾ ಜನ ನಾನು ನೋಡ್ತಿದ್ದೀನಿ, ಎಲ್ಲೂ ಓಡಾಡಕ್ ಕೊಡ್ತಾಯಿಲ್ಲ, ಜೈಲ್ ಆಚೆಗಡೆ ನಿಂತ್ಕೊಂಡು ದರ್ಶನ್ ಸರ್ ನೋಡ್ಲೇಬೇಕು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಿದ್ದಾರೆ. ತುಂಬಾ ಜನಗಳು ಸೇರ್ತಿದ್ದಾರೆ. ಅಭಿಮಾನಿಗಳು ಈ ಟೈಮಲ್ಲಿ ಮಾಡಬಾರ್ದಂತ ತಪ್ಪುಗಳು ಅವೇ. ತುಂಬಾ ಜನಗಳು ಸೇರಿ ಜೈಕಾರ ಕೂಗೋದು, ಮತ್ತೆ ಅಷ್ಟೊಂದು ಜನ ಸೇರಿದ್ಮೇಲೆ ಅಹಿತಕರ ಘಟನೆಗಳು ತುಂಬಾ ನಡೀಬಹುದು. ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಅಭಿಮಾನಿಗಳು ತುಂಬಾ ಸೇರೋದು ಕಡಿಮೆ ಆಗ್ಬೇಕು. ಅಭಿಮಾನಿಗಳು ಎಲ್ಲಿದ್ದಾರೆ ಅಲ್ಲಿಂದಾನೆ ದರ್ಶನ್ ಸರ್ಗೆ ಹುಷಾರಾಗ್ಲಿ ಅನ್ನೋದನ್ನ ಬಯಸಿದ್ರೆ ತುಂಬಾ ಒಳ್ಳೇದು. ಯಾಕಂತಂದ್ರೆ ದರ್ಶನ್ ಸರ್ ಇವತ್ತು ಬೇಲ್ ಆಗಿರ್ಬೋದು, ಆದ್ರೆ ಮತ್ತೆ ಬ್ಯಾಗ್ ಇಟ್ಕೊಂಡು ಮೀಡಿಯಾದವ್ರ ಮುಂದೆ ಮಾಮೂಲಿ ತರ ಬಂದ್ರು. ಅವರು ಜೈಲೊಳಗಡೆ ಇರೋದ್ರಿಂದ ಆಚೆಗಡೆ ಬಂದ್ರು. ಆಚೆಗಡೆ ಬ್ಯಾಗ್ ಇಟ್ಕೊಂಡ್ ಬರ್ಬೇಕಾದ್ರೆ ಅವ್ರು ತುಂಬಾ ಪೈನ್ ಅಲ್ಲಿ ಇದ್ರು. ಅವ್ರು ಬೆನ್ನು ಇಟ್ಕೊಂಡು ಬ್ಯಾಗ್ ಇಟ್ಕೊಂಡ್ ಬರ್ತಾರದನ್ನ ನಮ್ ಕೈಲೇ ನೋಡಕ್ ಆಗಲ್ಲ. ಅಂತದ್ರಲ್ಲಿ ಈ ಟೈಮಲ್ಲಿ ಹೋಗಿ ಅವರಿಗೆ ಹಿಂಸೆ ಕೊಡೋದು ತಪ್ಪು. ಬಳ್ಳಾರಿಯಿಂದ ನಾವೇನೋ ತೇರು ಅದು ಇದು ಅಂತೆಲ್ಲ ಹೇಳ್ತಾ ಇದ್ರು, ಬಳ್ಳಾರಿಯಿಂದ ಮೆರವಣಿಗೆ ಮಾಡ್ಕೊಂಡ್ ಬರ್ತೀವಿ, ಇದೆಲ್ಲ ಆತರ ಆಗಲ್ಲ. ಆತರ ಮಾಡಕ್ ಹೋದ್ರೆ ಒಂದು ವೇಳೆ ತಪ್ಪಾಗುತ್ತೆ. ಈ ಟೈಮಲ್ಲಿ ಬೇಲ್ ಸಿಕ್ಕಿರೋದು ಇವಾಗ 6 ವಾರಗಳು ಮಾತ್ರ ಸಿಕ್ಕಿದೆ. 6 ವಾರ ಆದ್ಮೇಲೆ ಮತ್ತೆ ಅವರು ಹುಷಾರಾಗಿದ್ರೆ, ಇವಾಗ ಯಾವ ಪ್ರಾಬ್ಲಮ್ ಇಂದ, ಯಾವ ಮೆಡಿಕಲ್ ಪ್ರಾಬ್ಲಮ್ ಇಂದ ಆಚೆ ಬಂದಿದ್ದಾರೆ, ಆ ಪ್ರಾಬ್ಲಮ್ ಕ್ಲಿಯರ್ ಆಗಿದ್ರೆ ಮತ್ತೆ ಅವ್ರು ಜೈಲಿಗೆ ಹೋಗ್ಬೇಕು. 6 ತಿಂಗಳಾದ್ಮೇಲೆ ಮತ್ತೆ ಬಳ್ಳಾರಿ ಜೈಲಿಗೋ ಇಲ್ಲ ಪರಪ್ಪನಗರಕ್ಕೋ ಎಲ್ಲಿಗೋ ಒಟ್ಟ ಮತ್ತೆ ಜೈಲಿಗೆ ಹೋಗ್ಬೇಕು. ಅದರಿಂದ ಮತ್ತೆ ಮುಂದೆ ಮೇನ್ ಬೇಲಿಗೆ ಪ್ರಾಪರ್ ಬೇಲಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತಂದ್ರೆ ಅಭಿಮಾನಿಗಳು ಸ್ವಲ್ಪ ಕಂಟ್ರೋಲ್ ಆಗಿ ಎಲ್ಲಿದ್ರೆ ಅಲ್ಲೇ ಸಂಭ್ರಮಿಸ್ಕೊಂಡ್ರೆ ಒಳ್ಳೇದು. ಇದು ಇನ್ನೊಂದು ಸಂಭ್ರಮಿಸುವಂತ ಬೇಲ್ ಅಲ್ಲ ಇದು. ಇನ್ನು ದರ್ಶನ್ ಸರ್ ಅಪರಾಧಿನೋ ಇಲ್ಲ ಅಂತಂದ್ರೆ ನಿರಪರಾಧಿನೋ ಅದು ಇನ್ನೂ ಕ್ಲಿಯರ್ ಆಗಿಲ್ಲ. ಇಲ್ಲ ಕೇಸು ಕಡಿಮೆ, ಕೇಸ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ, ಕೇಸ್ ವೀಕ್ ಕೇಸ್ ಇದು ಅನ್ನೋ ತರಕ್ಕೆ ಬೇಲ್ ಕೊಟ್ಟಿಲ್ಲ. ಬೇಲ್ ಕೊಟ್ಟಿರೋದು ಅವರ ಮೆಡಿಕಲ್ ಪ್ರಾಬ್ಲಮ್ಗೋಸ್ಕರ ಬೇಲ್ ಕೊಟ್ಟಿದ್ದಾರೆ. ಇದು ಜೈಲಲ್ಲೇ ಇದ್ದು ಹುಷಾರ್ ಮಾಡ್ಕೊಳ್ಳೋ ಅಂತ ಪ್ರಾಬ್ಲಮ್ ಏನಾರು ಆಗಿದ್ರೆ ಇದಕ್ಕೆ ಬೇಲ್ ಕೊಡ್ತಿರ್ಲಿಲ್ಲ. ಇದು ದೊಡ್ಡ ಪ್ರಾಬ್ಲಮ್ ಆಗಿರೋದ್ರಿಂದ, ಸರ್ಜರಿ ಮಾಡ್ಬೇಕಾಗಿರೋದ್ರಿಂದ, ಇದು ಜೀವದ ಪ್ರಾಣದ ಪ್ರಶ್ನೆ ಅನ್ನೋದಕ್ಕೋಸ್ಕರ ದರ್ಶನ್ ಸರ್ಗೆ ಬೇಲ್ ಕೊಟ್ಟು, ನಿಮಗೆ ಯಾವ ಹಾಸ್ಪಿಟ್ಲು ಇಷ್ಟ ಆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ, ಟ್ರೀಟ್ಮೆಂಟ್ ತಗೊಂಡು ಹುಷಾರಾದ ತಕ್ಷಣ ಮತ್ತೆ ಜೈಲಿಗೆ ಬರಲೇಬೇಕು. ಪಬ್ಲಿಕ್ ಅಪಿಯರೆನ್ಸ್ ಆಗ್ಲಿ, ಮೀಡಿಯಾಗಳ ಮುಂದೆ ಬಂದು ಮಾತಾಡೋದಾಗ್ಲಿ, ಇಲ್ಲಾಂತಂದ್ರೆ ಅಭಿಮಾನಿಗಳನ್ನೆಲ್ಲ ಸೇರಿ ಅವೆಲ್ಲ ಏನೋ ಒಂದು ಸಮಾವೇಶ ಮಾಡೋದಾಗ್ಲಿ, ಯಾವುದೂ ಮಾಡಂಗಿಲ್ಲ. ಅವ್ರು ಕೊಟ್ಟಿರೋದು ಮೆಡಿಕಲ್ ರೀಸನ್ಗೋಸ್ಕರ 6 ತಿಂಗಳು, ಅದು 6 ವಾರ ಮಾತ್ರ. 6 ವಾರ ಆದ ತಕ್ಷಣ ಮತ್ತೆ ಜೈಲಿಗೆ ಹೋಗ್ಬೇಕು ಅವ್ರು. ಅದರಿಂದ ಯಾರು ಸಂಭ್ರಮಿಸಕ್ ಹೋಗ್ಬೇಡಿ, ತುಂಬಾ ಸಂಭ್ರಮಿಸೋದ ಅವಶ್ಯಕತೆ ಇಲ್ಲ. ಹೋಗ್ಬೋದು ಅವರವರ ಅಭಿಮಾನಿಗಳು, ಅವ್ರಿವರೆಲ್ಲ ಅವರ ವಿದೇಶಿಗಳು ಯಾರ್ಯಾರು ಇದಾರೆ ಅವರೆಲ್ಲ ಹೋಗ್ಬೋದು, ಮೀಟ್ ಮಾಡ್ಬೋದು, ಮಾತಾಡ್ಬೋದೇನೋ. ಅದ್ಬಿಟ್ರೆ ತುಂಬಾ ಪಬ್ಲಿಕ್ ಆಗಿ ಬಂದು ಮಾತಾಡೋ ಅಷ್ಟು ಸ್ವತಂತ್ರನ ಕೋರ್ಟ್ ಕೊಟ್ಟಿಲ್ಲ. ತುಂಬಾ ಕಂಡೀಷನ್ಸ್ಗಳನ್ನ ಹಾಕಿ ದರ್ಶನ್ ಸರ್ನ ಆಚೆಗಡೆ ಬಿಟ್ಟಿರೋದು. ನೋಡುವ ದರ್ಶನ್ ಸರ್ ಆಚೆಗಡೆ ಬಂದು ಫ್ಯಾನ್ಸ್ ನ ಮೀಟ್ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ. ಮಾಡಬಾರದು ಅನ್ನೋದು ಇರೋ ಕಂಡೀಷನ್ ಅಂತ ನಾನು ಕೇಳಿದೆ. ಮತ್ತೆ ಪಾಸ್ಪೋರ್ಟ್ ನೆಲ್ಲ ಸರೆಂಡರ್ ಮಾಡ್ಕೊಳಕ್ ಹೇಳಿದ್ರೆ ಬೇರೆ ದೇಶಕ್ಕೂ ಹೋಗಕ್ಕಾಗಲ್ಲ, ಏನಿದ್ರು ಇಂಡಿಯಾದೊಳಗೆ ಇರ್ಬೇಕು, ಕರ್ನಾಟಕದೊಳಗೆ ಇರ್ಬೇಕು ಅನ್ಸುತ್ತೆ, ಎಲ್ಲೂ ಹೊರಗಡೆ ಎಲ್ಲೂ ಹೋಗಂಗಿಲ್ಲ. ದರ್ಶನ್ ಸರ್ ಸರ್ಜರಿ ಮಾಡಿಸ್ಕೊಳಕ್ಕೋಸ್ಕರ ಮಾತ್ರ ಅವರಿಗೆ ಕೊಟ್ಟಿರೋದು. ಇನ್ನೊಂದು, ರೇಣುಕಾ ಸ್ವಾಮಿ ಅವ್ರ ತಂದೆ ವಿಡಿಯೋದಲ್ಲಿ ಹೇಳ್ತಿದ್ರು, ನಾವು ಫಸ್ಟ್ ಟೈಮ್ ಹೋಗಲಿದ್ದೀವಿ ಅದೇ ಅಂತ. ಒಂದು ಈ ವಿಷಯದಲ್ಲಿ ದರ್ಶನ್ ಸರ್, ಈ ವಿಷಯದಲ್ಲಿ ದರ್ಶನ್ ಸರ್ ಆ ವಿಷಯಕ್ಕೆ ಎಂಟ್ರಿ ಆಗಿದ್ದು, ಈ ವಿಷಯ ಇಷ್ಟು ನಡೆಯೋದಕ್ಕೆ ಮೇನ್ ಕಾರಣ ಫಸ್ಟು ಅದಕ್ಕೆ ಸಸಿ ನೆಟ್ಟಿದ್ದು, ಅಲ್ಲ ಬೀಜ ಹಾಕಿದ್ದು ಫಸ್ಟು ರೇಣುಕಾ ಸ್ವಾಮಿ. ರೇಣುಕಾ ಸ್ವಾಮಿ ಇದನ್ನ ಮಾಡ್ತಿದ್ದಾನೆ ಅನ್ನೋದಕ್ಕೆ ನೀರೆರೆದು ಬೆಳೆಸಿದ್ದು ಪವಿತ್ರಗೌಡ, ಬೆಳೆದು ಮರ ಆದ್ಮೇಲೆ ಅದನ್ನ ಅಣಕಿತ್ಕೊಂಡಿದ್ದು ನಮ್ಮ ದರ್ಶನ್ ಸರ್. ಈ ವಿಷಯ ಇಷ್ಟು ದೊಡ್ಡದಾಗಕ್ಕೆ ಮೇನ್ ಕಾರಣ ರೇಣುಕಾ ಸ್ವಾಮಿ. ಫಸ್ಟ್ ಆಫ್ ಆಲ್ ಅವ್ರು ಮಾಡೋದೇ ದೊಡ್ಡ ತಪ್ಪು. ಒಂದು ಹೆಣ್ಣಿಗೆ ಬೇಡ ಅಂತಂದ್ರು ಆತರ ಪ್ರೈವೇಟ್ ಪಾರ್ಟ್ನರ್ ಫೋಟೋ ತಂದು ಕಳ್ಸಿರೋದು, ಒಪ್ಪಿಗೆ ಇಲ್ಲಿ ಅವರವರು ಚೆನ್ನಾಗಿದ್ರೆ ಏನಾರು ಮಾಡ್ಕೊಂಡು ಸಾಯಲಿ, ನಮಗೆ ಅವಶ್ಯಕತೆ ಇಲ್ಲ. ಆದ್ರೆ ಇಷ್ಟ ಇಲ್ದಿರೋ ಒಬ್ಬ ವ್ಯಕ್ತಿಗೆ ನಮ್ಮ ಪ್ರೈವೇಟ್ ಪಾರ್ಟ್ನರ್ ಕಳ್ಸೋದು,
ತಪ್ಪು ತಪ್ಪು ಮೆಸೇಜ್ ಮಾಡೋದು. ಇದು ಈ ತರ ಶಿಕ್ಷೆ ಬರೀ ಫೋಟೋ ಕಳ್ಸಿರೋ ರೇಣುಕಾ ಸ್ವಾಮಿಗಲ್ಲ, ಕೆಟ್ಟದಾಗ ಕಮೆಂಟ್ ಮಾಡೋ ಯಾವನೇ ಆಗಿದ್ರು ಅವ್ರಿಗೆ ಇದೇ ತರ ಶಿಕ್ಷೆ ಆಗ್ಬೇಕು. ಅದು ಯಾರೋ ಒಬ್ಬ ವ್ಯಕ್ತಿ ಕೊಡೋದಲ್ಲ, ಸ್ವತಂತ್ರ ವ್ಯಕ್ತಿ ಕೊಡೋದಲ್ಲ, ಇದನ್ನ ಗೌರ್ಮೆಂಟ್ ಕಡೆಯಿಂದ ಕೊಡ್ಬೇಕು. ಇದನ್ನ ಗೌರ್ಮೆಂಟ್ ಕಡೆಯಿಂದ ಸರ್ಕಾರ ಕೋರ್ಟ್ ಇದಕ್ಕೆ ಶಿಕ್ಷೆ ಕೊಟ್ಟು ಇಂಥವ್ರಿಗೆ ಅದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ ಈ ವಿಷಯ. ತುಂಬಾ ಜನ ಆತರ ಮಾತಾಡ್ಬೋದು, ರೇಣುಕಾ ಸ್ವಾಮಿ ಕೊಲೆ ಮಾಡಿರೋ ವ್ಯಕ್ತಿನ ತಗೋಬರಕಾಗುತ್ತ, ಒಬ್ಬ ಕೊಲೆ ಮಾಡಿರೋ ವ್ಯಕ್ತಿನ ಸಂಭ್ರಮಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾರಾದ್ರು, ಕೊಲೆ ಆಗಿರೋ ವ್ಯಕ್ತಿ ಮಹಾತ್ಮನ ಅಂತ ಕೇಳಬೇಕು, ಎಲ್ಲಾರು ಕೇಳ್ಬೇಕು. ಆದ್ರೆ ಇದು ದರ್ಶನ್ ಸರ್ ಆಚೆ ಬಂದ್ರು ಅಂತ ಸಂಭ್ರಮಿಸುವಂತ ವಿಷಯನೂ ಅಲ್ಲ, ಸಂಭ್ರಮಿಸುವಂತದ್ದು ಏನೂ ಆಗಿಲ್ಲ. ಇಲ್ಲ ಬೇರ್ ಸಿಕ್ಕಿರೋದು ಒಳ್ಳೆ ವಿಷಯನೂ ಅಲ್ಲ. ಇಲ್ಲ ದರ್ಶನ್ ಸರ್ ಖುಲಾಸೆ ಆಗಿ ಅವರು ನಿರಪರಾಧಿ ಅಂತ ಆಚೆ ಬಂದಿಲ್ಲ. ಅದಕ್ಕೋಸ್ಕರ ಎಲ್ಲಾರು ಸಂಭ್ರಮ ತುಂಬಾ ಸಂಭ್ರಮಿಸೋ ಅವಶ್ಯಕತೆ ಏನಿಲ್ಲ. ನನ್ನ ಒಪಿನಿಯನ್, ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ಆದ್ರೆ ದರ್ಶನ್ ಸರ್ ಆಚೆ ಬಂದಿರೋದು ಆರೋಗ್ಯಕ್ಕೋಸ್ಕರ, ಅವರ ಸರ್ಜರಿಗೋಸ್ಕರ. ಅವರು ಸರ್ಜರಿ ಎಲ್ಲ ಮಾಡಿಸ್ಕೊಂಡು ಆರೋಗ್ಯವಾಗಿ ಆಚೆ ಬರಲಿ, ಆರೋಗ್ಯವಾಗಿ ಮತ್ತೆ ಜೈಲಿಗೆ ಹೋಗ್ಬೇಕು, ಆರೋಗ್ಯವಾಗಿ ಹೋಗ್ಲಿ, ನಿರಪರಾಧಿಯಾಗಿ ಆಚೆ ಬರಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಮತ್ತೆ ಯಾರು ಕೊಲೆ ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಒಂದು ವೇಳೆ ದರ್ಶನ್ ಸರ್ ಶಿಕ್ಷೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ. ಇದು ಪ್ರತಿಯೊಬ್ಬ ನಾಗರಿಕನು ಕೇಳಬೇಕಾಗಿರೋ ಪ್ರಶ್ನೆ, ಕೇಳ್ಬೇಕು ಅನ್ಕೋಬೇಕಾಗಿರೋದು, ಒಪ್ಕೋಬೇಕಾಗಿರೋದು. ಯಾಕೆಂತಂದ್ರೆ ಎಲ್ಲರೂ ಒಂದೇ, ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಆದ್ರಿಂದ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಯಾರು ದರ್ಶನ್ ಅಭಿಮಾನಿಗಳು ಯಾರು ಅಲ್ಲಿ ಹೋಗಂತಾರೆ, ಯಾರು ನೋಡ್ತಾ ಇದ್ರೆ ದಯವಿಟ್ಟು ಯಾರು ಅಲ್ಲಿ ಹೋಗಕ್ ಹೋಗ್ಬೇಡಿ. ಎಲ್ಲಿದ್ದೀರಾ ಅಲ್ಲಿಂದನೇ ದರ್ಶನ್ ಸರ್ಗೆ ಒಳ್ಳೇದಾಗ್ಲಿ ಅನ್ನೋದನ್ನ ಆರೈಸೋಣ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋದಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.